ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಎದುರಾಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಶೀಘ್ರದಲ್ಲೇ ಕರೆಂಟ್ ಶಾಕ್ ಆಗೋದು ಗ್ಯಾರಂಟಿನಾ? ಹಾಗಾದ್ರೆ ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಿಸೋಕೆ KARC ರೆಡಿ ಆಗಿದೆ, ಸಜ್ಜಾಗಿದೆ. ಯೂನಿಟ್ಗೆ 40-60 ಪೈಸದವರೆಗೆ ದರ ಏರಿಕೆಗೆ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಲಾಗಿದೆ. ನೋಡಿ, ಯೂನಿಟ್ಗೆ 40-60 ಪೈಸದವರೆಗೆ ದರ ಏರಿಕೆ ಮಾಡೋದಕ್ಕೆ ಚಿಂತನೆ. ಪ್ರತಿ ಯೂನಿಟ್ ದರ ಹೆಚ್ಚಿಸುವಂತೆ ಎಸ್ಕಾಂಗಳಿಂದ ಪ್ರಸ್ತಾಪ ಸಲ್ಲಿಸಲಾಗಿದೆ. ದರ ಏರಿಕೆ ಸಂಬಂಧ ಫೆಬ್ರವರಿ 12 ಗ್ರಾಹಕರ ಅಹವಾಲನ್ನ ಸ್ವೀಕಾರ ಮಾಡಲಾಗುತ್ತೆ. ಎಲ್ಲ ವಿದ್ಯುತ್ ಸರಬರಾಜು ಕಂಪನಿಗಳ ಜೊತೆಗೆ KARC ದರ ಪರಿಷ್ಕರಣೆಯನ್ನ ಮಾಡ್ತಾ ಇದೆ. 1 ವಾರ ಅಭಿಪ್ರಾಯ ಸಂಗ್ರಹಿಸಿ ಸಾಧಕ ಬಾಧಕಗಳ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ರಾಜ್ಯದ ಎಸ್ಕಾಂ MDಗಳ ಬಳಿಯೂ ಕೂಡ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಕಳೆದ ವರ್ಷ 1 ರೂಪಾಯಿ ದರ ಪರಿಷ್ಕರಣೆಗೆ ಪ್ರಸ್ತಾಪ ಮಾಡಿತ್ತು ಎಸ್ಕಾಂಗಳು. ಆದ್ರೆ KARC ಪರಿಷ್ಕರಣೆ ಮಾಡಿದ್ದು ಕೇವಲ 35 ಪೈಸೆ ಮಾತ್ರ. ಈ ವರ್ಷವೂ 40-60 ಪೈಸದವರೆಗೆ ದರ ಏರಿಕೆ ಆಗುವಂತ ಪ್ರಸ್ತಾಪವನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆ. ರಾಜ್ಯದ ಜನರಿಗೆ ಶೀಘ್ರದಲ್ಲೇ ಕರೆಂಟ್ ಶಾಕ್ ಆಗಿದ್ರೆ ಗ್ಯಾರಂಟಿನ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇರುವಂತದ್ದು. ನೋಡಿ, ರಾಜ್ಯದಲ್ಲಿ ವಿದ್ಯುತ್ ದರ ಹೆಚ್ಚಿಸೋಕೆ KARC ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಅದಕ್ಕೆ ಅಂತ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಪ್ರಸ್ತಾಪವನ್ನ ಸಲ್ಲಿಸಲಾಗ್ತಾ ಇದೆ. ಯೂನಿಟ್ಗೆ 40-60 ಪೈಸದವರೆಗೆ ದರ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ದರ ಏರಿಕೆ ಸಂಬಂಧ ಫೆಬ್ರವರಿ 12 ಗ್ರಾಹಕರ ಅಹವಾಲನ್ನ ಸ್ವೀಕಾರ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಕಾರ್ತಿಕ್, ರಾಜ್ಯದ ಜನರಿಗೆ ಹಾಕಿದ್ರೆ ಸದ್ಯದಲ್ಲೇ ಕರೆಂಟ್ ಶಾಕ್ ಗ್ಯಾರಂಟಿನ, ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿದ್ಧತೆಗಳು ಆಗ್ತಾ ಇದೆ, ಏನೆಲ್ಲ ಪ್ಲಾನ್ ಮಾಡ್ಕೊಳ್ಳಲಾಗಿದೆ? ಖಂಡಿತ ನೀತಿ, ಏನು ಈಗಾಗಲೇ ದರ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಈ ಒಂದು MDಗಳು ಕೂಡ ಮನವಿಯನ್ನ ಮಾಡ್ಕೊಂಡಿದ್ರು. ಅಂದ್ರೆ ಈ ಒಂದು ಬೆಸ್ಕಾಮ್ ಇರ್ಬೋದು, ಎಸ್ಕಾಂ ಇರ್ಬೋದು, ಚೆಸ್ಕಾಂ ಇರ್ಬೋದು, ಎಲ್ಲಾ ಈ ಒಂದು ವಿದ್ಯುತ್ ನಿಗಮಗಳಲ್ಲಿಯೂ ಕೂಡ ಆದಾಯದ ಕೊರತೆ ಇದೆ, ಹಾಗಾಗಿ ಲಾಸ್ ಅನ್ನು ನಡೀತಾ ಇದೆ, ಹಾಗಾಗಿ ದರವನ್ನು ಹೆಚ್ಚಳ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಸಲ್ಲಿಸಿದ್ರು. ಅದೇ ಒಂದು ಸಂಬಂಧಪಟ್ಟಂತೆ ಈಗ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KARC ಈಗ ಒಂದು ಮೀಟಿಂಗ್ ಅನ್ನು ಕೂಡ ಕರೆದಿರುವಂತದ್ದು. ಫೆಬ್ರವರಿ 12-21 ಕೂಡ ಎಲ್ಲ ಎಸ್ಕಾಂಗಳ MDಗಳ ಜೊತೆಗೊಂದು ಸಭೆಯನ್ನು ಆಯೋಜನೆ ಮಾಡಿದೆ. ಆಯಾ ಪ್ರದೇಶವಾರು ಸಭೆಯಲ್ಲಿ ಸಭೆಯನ್ನು ನಡೆಸುತ್ತೆ. ಸಭೆಯಲ್ಲಿ ಸಾರ್ವಜನಿಕರು ಕೂಡ ತಮ್ಮ ಅಹವಾಲುಗಳನ್ನ ಅಲ್ಲಿ ಹೇಳೋದಕ್ಕೂ ಕೂಡ ಅಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ. ಯಾಕಂದ್ರೆ ಕಳೆದ ವರ್ಷವೇ ಎಲ್ಲಾ ಎಸ್ಕಾಂಗಳು ಕೂಡ ಅಂದ್ರೆ ಈ ಒಂದು 1 ರೂಪಾಯಿಯನ್ನ ಹೆಚ್ಚಳ ಮಾಡಬೇಕು ಪ್ರತಿ ಯೂನಿಟ್ಗೆ ಅನ್ನುವಂತ ಒಂದು ಬೇಡಿಕೆ ನೀಡಿದ್ರು. ಆ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ KARC ಕೇವಲ 60-30 ಪೈಸೆಯನ್ನ ಮಾತ್ರ ಹೆಚ್ಚಳ ಮಾಡಿತ್ತು. ಈಗ ಅದನ್ನ 40-60 ಪೈಸೆ ಹೆಚ್ಚಳದ ಒಂದು ಮನವಿಯನ್ನ ಮಾಡ್ಕೊಳ್ಳಲಾಗಿದೆ. ಈಗಾಗಲೇ ಲಾಸ್ ಅಲ್ಲಿ ನಡೀತಾ ಇದೆ ಗ್ಯಾರಂಟಿ ಯೋಜನೆ ಒಂದ್ ಕಡೆ, ಆದ್ರೆ ಇನ್ನೊಂದು ಕಡೆ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಹಲವಾರು ವರ್ಷಗಳಿಂದ ನಿಗಮಗಳಲ್ಲಿ ಅಂದ್ರೆ ಅಲ್ಲಿರುವಂತ ಸಿಬ್ಬಂದಿಗಳಿಗೂ ಕೂಡ ಸ್ಯಾಲರಿನ ಕೊಡೋದಕ್ಕೆ ಪ್ರಯತ್ನಿಸುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಹಾಗಾಗಿ ಬೆಲೆ ಏರಿಕೆ, ವಿದ್ಯುತ್ನ ಯೂನಿಟ್ನ ಮೇಲಿನ ದರ ಏರಿಕೆ ಹೆಚ್ಚಳ ಅನಿವಾರ್ಯ ಅನ್ನುವಂತ ಒಂದು ಮನವರಿಕೆಯನ್ನ ಈಗಾಗಲೇ KARC ಎಲ್ಲಾ MDಗಳು ಕೂಡ ಸಲ್ಲಿಸಿರುವುದು. ಹಾಗಾಗಿ ಈ ಒಂದು ಸಭೆ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಫೆಬ್ರವರಿ 12-21 ಕೂಡ ಎಲ್ಲಾ ಎಸ್ಕಾಂಗಳ MDಗಳೊಂದಿಗೆ KARC ಸಭೆಯನ್ನು ನಡೆಸುತ್ತೆ. ಆ ಸಭೆಯಲ್ಲಿ ಸಾರ್ವಜನಿಕರು ಕೂಡ ಅಹವಾಲುಗಳನ್ನು ಸ್ವೀಕರಿಸೋಕೆ ಅವಕಾಶ ಇರುತ್ತೆ. ಅವರು ಕೂಡ ಅಲ್ಲಿ ಬಂದು ಮನವಿಯನ್ನು ಮಾಡ್ಕೊಳ್ಬಹುದು. ಅದಾದ ನಂತರದಲ್ಲಿ ಒಂದು ದರವನ್ನು ನಿಗದಿ ಮಾಡುತ್ತೆ ನೀತಿ. ಓಕೆ, ಧನ್ಯವಾದ ಕಾರ್ತಿಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.